ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಎಂಟ್ರೇಷನ್ ಚಾನಲನ್ನು. ಅದೇ ಥರ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಥರ ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ನೋಟಿಫಿಕೇಶನ್ ಪ್ಯಾನಲ್ ಅಲ್ಲಿ ಸ್ನೇಹಿತರೆ, ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಅಂತ ಫ್ಯಾನ್ಸ್ ಅಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ನಿಮ್ಮ ಒಂದು ಫೋಟೋ ಆಗಿರ್ಬೋದು, ಯಾರದೇ ಒಂದು ಫೋಟೋ ಆಗಿರ್ಬೋದು, ಈ ಒಂದು ನೋಟಿಫಿಕೇಶನ್ ಪ್ಯಾನಲ್ಲಿ ನೀವು ಹೇಗೆ ಸೆಟ್ ಮಾಡೋದಂತ ಈ ಒಂದು ವಿಡಿಯೋದನ್ನು ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ತಿಳಿಸುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಆ ಥರ ಫ್ರೆಂಡ್ಸ್ ಶೇರ್ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರು ನೋಡ್ತಿರ್ಬೋದು ಸ್ನೇಹಿತರೆ, ನೀವು ಈ ಥರ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ನೋಟಿಫಿಕೇಶನ್ ಪ್ಯಾನಲ್ಲಿ ನೀವು ಈ ಥರ ಯಾವುದೇ ಒಂದು ಫೋಟೋವನ್ನು ನೀವು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ಇದನ್ನು ನೋಡಿದವರು ಕೂಡ ಇದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ ನಾವು ಈಗ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ, ಇದಕ್ಕಾಗಿ ಒಂದು ಆ್ಯಪ್ ಇರುತ್ತೆ ಸ್ನೇಹಿತರೆ. ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ಆ್ಯಪ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರುತ್ತೆ, ಅಲ್ಲಿ ಹೋಗಿ ಇನ್ಸ್ಟಾಲ್ ಆಗಿ. ಇನ್ಸ್ಟಾಲ್ ಆಗಿದ ತಕ್ಷಣ ಆ ಆ್ಯಪನ್ನು ಓಪನ್ ಮಾಡಿ. ಆ ಆ್ಯಪ್ ಹೆಸರು ಬಂದು ನಿಮಗೆ ಮೆಟೀರಿಯಲ್ ಶೇಡ್ ಅಂತ, ಇದು ನಿಮಗೆ ಪ್ಲೇ ಸ್ಟೋರ್ನಲ್ಲಿ ಸಿಗುತ್ತೆ. ಅದೇ ಥರ ಡಿಸ್ಕ್ರಿಪ್ಷನ್ ಕೊಟ್ಟಿರುತ್ತೆ, ಅಲ್ಲಿ ಹೋಗಿ ನೀವು ಇನ್ಸ್ಟಾಲ್ ಆಗ್ಬೋದು ಸ್ನೇಹಿತರೆ. ಸ್ನೇಹಿತರೆ ಓಪನ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಅನ್ನೋದು ಈ ಥರ ಬರುತ್ತೆ. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಪರ್ಮಿಷನ್ ಅನ್ನೋದು ಕೇಳುತ್ತೆ. ನೀವು ಇಲ್ಲಿ ಫಸ್ಟ್ ಪರ್ಮಿಷನ್ ಕೊಡಬೇಕಾಗುತ್ತೆ. ನೋಡ್ತಿರ್ಬೋದು ಮೂರು ಪರ್ಮಿಷನ್ ಕೇಳುತ್ತೆ, ಆ ಮೂರು ಪರ್ಮಿಷನ್ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಫಸ್ಟ್ ನೀವು ಫಸ್ಟ್ ಪರ್ಮಿಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಹಲೋ ಮಾಡಿ, ನಂತರ ಸೆಕೆಂಡ್ ಪರ್ಮಿಷನ್ ತೊಗೊಳ್ಳಿ, ನಂತರ ಇಲ್ಲಿ ಆಪ್ಷನ್ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ನೀವು ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ, ನಂತರ ಬ್ಯಾಕ್ ಬಂದು ಮತ್ತು ನೋಟಿಫಿಕೇಶನ್ ಪ್ಯಾನಲ್ ಇರುತ್ತೆ, ಅದನ್ನು ನೀವು ಆನ್ ಮಾಡ್ಕೊಳ್ಳಿ. ಈ ಥರ ಬಂದು ಇಲ್ಲಿ ನೀವು ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡ್ಕೊಳ್ಳಿ, ನಂತರ ಹಲವು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಬ್ಯಾಕ್ ಬಂದು ಸ್ನೇಹಿತರೆ, ಬ್ಯಾಕ್ ಬಂದರೆ ನಿಮಗೆ ಈ ಥರ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಹೇಗೆ ಒಂದು ನೋಟಿಫಿಕೇಶನ್ ಪ್ಯಾನಲಲ್ಲಿ ಫೋಟೋವನ್ನು ಸೆಟ್ ಮಾಡಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಕಸ್ಟಮ್ ಬ್ಯಾಕ್ ಗ್ರೌಂಡ್ ಇಮೇಜ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಫೈಲ್ ಮ್ಯಾನೇಜರಲ್ಲಿ ಏನಿರುತ್ತಲ್ಲ ಆ ಒಂದು ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ, ಓಪನ್ ಮಾಡಿ ಸ್ನೇಹಿತರೆ. ಫಸ್ಟ್ ನೀವು ಆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಅಲೋ ಮೇಲೆ ಕ್ಲಿಕ್ ಮಾಡಿ, ನೀವು ಯಾವ ಒಂದು ಫೋಟೋ ಮಾಡ್ತೀರಾ ಅಂತಂದ್ರೆ ಆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಅಂದರೆ ಕ್ರಾಪ್ ಮಾಡ್ಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಕ್ರಾಪ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಇಮೇಜ್ ಅನ್ನೋದು ನಿಮ್ಮ ಒಂದು ನೋಟಿಫಿಕೇಶನ್ ಪ್ಯಾನಲಲ್ಲಿದು ಇನಿಷಿಯಲ್ ಆಗಿರುತ್ತೆ ಸ್ನೇಹಿತರೆ. ಈ ಥರ ನೀವು ನಿಮ್ಮ ಒಂದು ನೋಟಿಫಿಕೇಶನ್ ಪ್ಯಾನಲ್ಲೇ ನೀವು ಈ ಥರ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ನಿಮ್ಮ ಒಂದು ನೋಟಿಫಿಕೇಶನ್ ಪ್ಯಾನಲಲ್ಲಿ ನಿಮ್ಮ ಇಷ್ಟವಾದ ಫೋಟೋವನ್ನು ಈ ಥರ ನೀವು ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಟ್ ಮಾಡ್ಕೊಂಡ್ರೆ ಫೋನ್ ನೋಡೋವರಿಗೆ ಈ ಫೋಟೋ ಅನ್ನೋದು ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆ ಥರ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.